ಇವತ್ತು ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗಿದೆ, ಆರ್ಥಿಕವಾಗಿ ದಿವಾಳಿಯಾಗಿದೆ. ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ. ಇವರು ಬಂದ ಮೇಲೆ ರಾಜ್ಯವನ್ನ ಸಾಲದ ಕೂಪಕ್ಕೆ ತಳ್ಳತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಪ್ರತಿ ವರ್ಷ 70,000 crore ರೂಪಾಯಿಗಳನ್ನ ಸಾಲ ಮಾಡಿದ್ದಾರೆ ಇವರು. ಕರ್ನಾಟಕದ ಮೇಲೆ ಇರ್ತಕ್ಕಂಥ ಸಾಲ 518,000 crore. 518,000 crore 2022-23 ಅಸಲು ಮತ್ತು ಬಡ್ಡಿಯನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು 44,000 crore. 44,000 crore ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ಅನ್ನು ಮಂಡಿಸಿದ್ದಾರೆ 22-26. 26ಕ್ಕೆ ನಮ್ಮ ರಾಜ್ಯದ ಮೇಲೆ ಸಾಲ 722,000 crore ಆಗ್ತದೆ. ಅಸಲು ಮತ್ತು ಬಡ್ಡಿಯನ್ನ ಸುಮಾರು 90,000-1,00,000 crore ಕಟ್ಟಬೇಕಾದಂತ ಪರಿಸ್ಥಿತಿ ಇದೆ. ಇವತ್ತು ರಾಜ್ಯವನ್ನ ಈ ರೀತಿಯಾಗಿ ಆರ್ಥಿಕವಾಗಿ ದಿವಾಳಿ ಮಾಡಿದ್ದಾರೆ. ಭ್ರಷ್ಟಾಚಾರ ಮುಗಲು ಮುಟ್ಟಿದೆ. ಇದು ನಾನು ಹೇಳೋದಲ್ಲ, ಅವ್ರ ಪಕ್ಷದವರೇ ಹೇಳ್ತಾರೆ, ವಿಶ್ವನಾಥ್ ಹೇಳ್ತಾರೆ, ಯತ್ನಾಳಿ ಹೇಳ್ತಾರೆ. ಯತ್ನಾಳಿ ಎಲ್ಲಿವರೆಗೆ ಹೇಳಿದ್ರು ಅಂತಂದ್ರೆ, ಎಂ ಬಿ ಪಾಟೀಲ್ರ ಜಿಲ್ಲೆಯವರು, ಕೇಂದ್ರದ ಮಂತ್ರಿ ಆಗಿದ್ದಂಥವರು, ಸಿಟ್ಟಿಂಗ್ MLA, ಅವರು ಹೇಳ್ತಾರೆ ಯಡಿಯೂರಪ್ಪನವರ ಮನೆಯಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ. ವಿಶ್ವನಾಥ್ ಮೇಲ್ಮನೆಯಲ್ಲಿ MLC, ಅವರು ಹೇಳ್ತಾರೆ ಅಪ್ಪರ್ ಭದ್ರಾದಲ್ಲಿ ಅದು ಒಂದು ಯೋಜನೆ, ನೀರಾವರಿ ಯೋಜನೆ, 20,000 crore ರೂಪಾಯಿಗಳಿಗೆ ಟೆಂಡರ್ ಕರೆದಿದ್ದಾರೆ. ಅದರಲ್ಲಿ ಯಡಿಯೂರಪ್ಪನವರ ಮಗ ವಿಜಯೇಂದ್ರ 10% ಕಮಿಷನ್ ಅನ್ನು ಒಡೆದಿದ್ದಾರೆ ಅಂತೇಳಿ ವಿಶ್ವನಾಥ್ ಹೇಳೋದು, ನಾನು ಹೇಳೋದಲ್ಲ. ಇದು 10% ಕಮಿಷನ್ ಒಡೆದಿದ್ದಾರೆ ಅಂತೇಳಿ ನರೇಂದ್ರ ಮೋದಿ ಅವರು ಬಂದಿದ್ರು 2018 ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡಿದ್ದಕ್ಕೆ ಭಾಷಣ ಮಾಡಿದ್ರು. ಭರ್ಜರಿ ಭಾಷಣ ಮಾಡಿ ಚಪ್ಪಾಳೆ ತಟ್ಟಿಸ್ಕೊಂಡ್ರು. ಆಗ ಒಂದು ಆಧಾರರಹಿತವಾದಂತಹ ಆರೋಪವನ್ನು ಮಾಡಿದ್ರು, ಸಿದ್ದರಾಮಯ್ಯನವರ ಸರ್ಕಾರ 10% ಸರ್ಕಾರ. ಯಾರು ಹೇಳಿದ್ದು ಇದನ್ನ? ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಯಾವುದೇ ದಾಖಲೆಗಳಿಲ್ಲದೇನೆ ಆಧಾರರಹಿತವಾಗಿ ನಮ್ಮ ಸರ್ಕಾರದ ಮೇಲೆ ಮಾಡಿದ್ರು. ನಾನು ಹೇಳಿದೆ, ಮಿಸ್ಟರ್ ಮೋದಿ ಅವರೇ, ನೀವು ಪ್ರಧಾನಮಂತ್ರಿಗಳು, ನಿಮಗೆಲ್ಲ ಮಾಹಿತಿ ಕೊಡ್ತಕ್ಕಂಥ ಏಜೆನ್ಸಿಗಳಿದ್ದಾವೆ, ನಿಮ್ಮ ಹತ್ರ ದಾಖಲೆ ಇದ್ರೆ ಬಿಡುಗಡೆ ಮಾಡ್ರಿ. ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ ಅಂತಕ್ಕಂಥ ದಾಖಲೆಗಳಿದ್ರೆ ಬಿಡುಗಡೆ ಮಾಡ್ರಿ, ತಾಕತ್ ಇದ್ರೆ ಅಂತ ಹೇಳಿದೆ. ಬಿಡುಗಡೆ ಮಾಡಕ್ಕ ಆಗಲಿಲ್ಲ. ಸುಳ್ಳು ಆರೋಪವನ್ನು ಮಾಡಿ ಹೋದ್ರು ಚುನಾವಣೆಗೋಸ್ಕರ, ಚುನಾವಣಾ ಪ್ರಚಾರ ಸಭೆ ಅದು ಅರಮನೆಯಲ್ಲಿ. ನಾನು ಈಗಲೂ ಹೇಳ್ತೇನೆ, ನಿಮ್ಮ ಹತ್ರ ಆಧಾರ ಇದ್ರೆ ತನಿಖೆ ಮಾಡಿಸಿ, ತಾಕತ್ತಿದ್ರೆ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ, ಕಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷ, ಸ್ಟೇಟ್ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅದರ ಅಧ್ಯಕ್ಷ ಡಿ ಕೆಂಪಣ್ಣ ಅವರು
ಬರೆದಿದ್ದಾರೆ. ಈ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಕೊಡಬೇಕು. ಯಾರು ಬರೆದಿರೋದು ಇದು? ಪ್ರಧಾನಮಂತ್ರಿಗಳಿಗೆ ಬರೆದಿರ್ತಕ್ಕಂಥದ್ದು, ಚೌಕಿದಾರರಿಗೆ ಬರೆದಿರ್ತಕ್ಕಂಥದ್ದು ಪತ್ರ. ಈ ದೇಶದ ಚೌಕಿದಾರ ನಕ್ಕಾವುಂಗ ನಕ್ಕಾನೇ ದೂಂಗ ನರೇಂದ್ರ ಮೋದಿಜಿ, ನಕ್ಕಾವುಂಗ ನಕ್ಕಾನೇ ದೂಂಗ. ಇದು ಬರೆದಿರೋದು ಯಾವತ್ತು? 6/7/2021. 6/7/2021 ಜುಲೈ ತಿಂಗಳು. ಇವತ್ತವರಿಗೆ ತನಿಖೆ ಮಾಡಿಸ್ಲಿಲ್ಲ ನರೇಂದ್ರ ಮೋದಿಜಿ, ಇವತ್ತವರಿಗೆ ತನಿಖೆ ಮಾಡಲಿಲ್ಲ. ಇದರ ಅರ್ಥ ಏನು? ನರೇಂದ್ರ ಮೋದಿಯವರು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದೆ? ನರೇಂದ್ರ ಮೋದಿಯವರು ಈ ಸರ್ಕಾರವನ್ನು ಡಿಸ್ಮಿಸ್ ಮಾಡಬೇಕಾಗಿತ್ತು. 40% ಕಂಟ್ರಾಕ್ಟರ್ಗೆ 20% 60% ಜಿಎಸ್ಟಿ 15% 75% ಆಯಿತು. ಇನ್ನು ಉಳಿದದೆ ಎಷ್ಟಪ್ಪ? 100 ರೂಪಾಯಿನಲ್ಲಿ 25 ರೂಪಾಯಿ ಕೆಲಸ, 25 ರೂಪಾಯಿ ಕೆಲಸ. 100 ರೂಪಾಯಿ ಖರ್ಚು ಮಾಡಿದ್ರೆ ಪ್ರಾಜೆಕ್ಟ್ಗೆ 75 ರೂಪಾಯಿ ಲಂಚ. ನಾನು ಅಧಿಕೃತ ದಾಖಲೆಗಳ ಮೂಲಕ ಹೇಳ್ತಾ ಇದ್ದೇನೆ, ಏನು ಚುನಾವಣಾ ಪ್ರಚಾರಕ್ಕೋಸ್ಕರವಾಗಿ ಮಾತಾಡ್ತಾ ಇರ್ತಕ್ಕಂಥ ಮಾತುಗಳಲ್ಲ. 75% ಆಸ್ ಕಮಿಷನ್, 25% ಕೆಲಸ. ಒಳ್ಳೆ ರಸ್ತೆ ಆಗಬೇಕು ಅಂದ್ರೆ ಹೆಂಗಪ್ಪ ಆಗ್ತದೆ? ಒಳ್ಳೆ ನೀರಾವರಿ ಯೋಜನೆ ಆಗಬೇಕು ಅಂದ್ರೆ ಹೆಂಗಾಗ್ತದೆ? ಒಳ್ಳೆ ಬಿಲ್ಡಿಂಗ್ ಆಗಬೇಕು ಅಂದ್ರೆ ಹೆಂಗಾಗ್ತದೆ? ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನೀವೇ ರಾಜೀನಾಮೆ ಕೊಟ್ಟು ತೊಲಗಬೇಕು. ರಾಜೀನಾಮೆ ಕೊಟ್ಟು ತೊಲಗಬೇಕು. ರಾಜ್ಯ ಹಾಳು ಮಾಡಬೇಡಿ, ರಾಜ್ಯ ಹಾಳಾಗ್ತಾ ಇದೆ.